ವಿಧಾನಮಂಡಲ ಚಳಿಗಾಲ ಅಧಿವೇಶನ ಡಿಸೆಂಬರ್ 2ನೇ ವಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದರು. ಬೆಳಗಾವಿಯಲ್ಲಿ ಅಧಿವೇಶನ ನಡೆಸುವ ಬಗ್ಗೆ ಚರ್ಚೆಯಾಗಿದೆ. ಕಳೆದ 3 ವರ್ಷಗಳಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿಲ್ಲ ಎಂದರು. 2 ವಾರದೊಳಗೆ ಅಧಿವೇಶನ ನಡೆಸಲು ನಿರ್ಧರಿಸಲಾಗಿದೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ವಿಷಯ ಹಾಗೂ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಚರ್ಚೆ ನಡೆಸುವಂತಾಗಲು ಆದ್ಯತೆ ನೀಡಲಾಗುತ್ತದೆ. ಈ ಕುರಿತಾಗಿ ತಾವು ಸೇರಿದಂತೆ ಸ್ಪೀಕರ್, ಮುಖ್ಯಮಂತ್ರಿ, ಉಭಯ ಸದನಗಳ ವಿಪಕ್ಷ ನಾಯಕರು, ಸಭಾನಾಯಕ, ವಿಧಾನಮಂಡಲ ಜಂಟಿ ಬಿಸಿನೆಸ್ ಕಮಿಟಿ ಸಭೆ ಕರೆಯಲು ತಿಳಿಸಲಾಗಿದೆ ಎಂದರು. ಸದನವನ್ನು ಶಿಸ್ತುಬದ್ಧವಾಗಿ ನಡೆಸಲು ಯೋಜಿಸಲಾಗಿದೆ. ಅದೇ ರೀತಿ ಈ ಭಾಗದ ವಿಷಯಗಳ ಚರ್ಚೆಗೆ ಅನುಗುಣವಾಗುವಂತೆ ನೋಡಬೇಕೆಂದು ಉಭಯ ಸದನಗಳ ವಿಪಕ್ಷ ನಾಯಕರಿಗೆ ಮನವಿ ಮಾಡಲಾಗಿದೆ ಎಂದರು. ಸಾಕಷ್ಟು ಪ್ರಶ್ನೆಗಳಿವೆ. 90% ಉತ್ತರ ಸಿಕ್ಕಿದೆ. ಈ ಸರಿ ನನ್ನ ಎದುರಾಗಿ ಒಂದು ದಿವಸ 15 ಪ್ರಶ್ನೆ ಕಾರ್ಡ್ ಕೊಡ್ತೀನಿ. ಇಡೀ ನಮಗೆ 10 ದಿವಸ ನಡೆದಿದೆ. 10 ದಿವಸ ನಡೆದರೆ ಇಡೀ ಇದರಲ್ಲಿ ಸುಮಾರು 300 ಪ್ರಶ್ನೆದಾಗ 7 ಪ್ರಶ್ನೆ ಮಾತ್ರ ಉತ್ತರ ಎಲ್ಲ ಉತ್ತರ 10 ನಡೆದವ. ಮತ್ತು ಈ ಸರಿ ನಾನು ಕ್ವಶನ್ ಅವರ್ ಒನ್ ಅವರ್ 15 ಮಿನಿಟ್ಸ್ ಇರ್ತೀನಿ. ಮತ್ತು ಯಾರು ಪ್ರಶ್ನೆ ಇದ್ದರೆ ಅವ್ರು ಎಷ್ಟು ಕೇಳಪ್ಪ ಅಜೆಂಡಾ 90% ಅಜೆಂಡಾ. ರಾತ್ರಿ ನಾವು 1 ಗಂಟೆ ಮಟ್ಟ ಮಾಡಿ ಮೊನ್ನೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸಲ 24ನೇ ತಾರೀಕಿನ ಸರ್ 5 ಗಂಟೆಯಿಂದ ರಾತ್ರಿ 1 ಗಂಟೆ ಮಾಡಿ ಸುಮಾರು 17 ಜನ ಮಾತಾರೆ. 7 ತಾಸು 15 ನಿಮಿಷ. ಈ ಭಾಗಕ್ಕೆ ಏನಾಗುತ್ತೆ ಸರ್, ಒಂದು ಏನಾಗುತ್ತೆ, ಒಂದು ಯಾರೋ ಒಂದು ಇಶ್ಯೂ ತಗೊಂಡ್ಬರ್ತಾರೆ ಗಲಾಟೆಯಾಗಿ ಈ ಭಾಗದ ಏನು ಚರ್ಚೆನೇ ಇಲ್ಲಿ ಬರೋದಿಲ್ಲ. ಈ ಯಾವ ಉದ್ದೇಶಕ್ಕೆ ನಾವು ಇದು ಮಾಡ್ತೇವೆ ಅದೇ ಈ ಸಾರಿ ನಿಮ್ಗೆ ಹೇಳ್ತೀನಿ. ಸೆಷನ್ ಮಾಡ್ತಾರೆ ಮತ್ತೊಮ್ಮೆ ಅಸೆಂಬ್ಲಿ ನಾವು ಮುಖ್ಯಮಂತ್ರಿಗಳ ಬ್ಯಾಂಕ್ BSA ಕರಿಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಬ್ಯಾಂಕ್ ಬಿಸ್ನೆಸ್ ಮೇಲೆ ಸರ್ ಅಲ್ಲೇ ಎಲ್ಲರೂ ಇರ್ತಾರೆ, ಅವಾಗ ಹೇಳ್ತೀವಿ ಮಾಡಿದ್ವಿ ಅಂತ. 3 ವರ್ಷ ಆಗಿಲ್ಲ ಈ ಥರ ಹೆಂಗೆ ಸೇರಿಸಿದ್ರು ಆ ಥರ ಮಾಡ್ತಾರೆ. ವಿನಂತಿ ಮಾಡಿಕೊಂಡ್ರೆ ಯಾರು ನನಗೆ ಮಟ್ಟಿಗೆ ಸಲ್ಸೋದಿಲ್ಲ. ಅವ್ರಿಗೂ ಸ್ವಲ್ಪ ಫೀಲಿಂಗ್ಸ್ ಇರ್ತೈತಿ, ಬೇಡ ಬೆಳಗಾವಿ ಮಾಡೋದಕ್ಕೆ, ಬೆಳಗಾವಿ ಮಾಡುವಾಗ ಮಾಡೋದು ಬೇಡ ಅಂತ ಹೇಳಿ ಒಬ್ಬ ಥರ ಮಾಡ್ತೀವಿ. ಮಾತ್ರ ನಿಮಗೆ ನಾವು ಗ್ಯಾರಂಟಿ ಕೊಡ್ಬೋದು, ಅಪೋಸಿಷನ್ ಎಲ್ಲ ಲೀಡರ್ಸ್ ಕರೆದು ನಾವೆಲ್ಲ ಮಾತಾಡಿ ಅವ್ರು ಕನ್ವಿನ್ಸ್ ಮಾಡಿ ಈ ಇಶ್ಯೂ ಮೇಲೆ ಹೆಚ್ಚು ನೀವು ಕೊಡೋದಕ್ಕೆ ಸಹಕಾರ ನಾನು ಮಾಡ್ತೀನಿ. ನಿಮಗೆ ಊರಿಗೆ ನಂಬಿಕೆ ವಿರೋಧ ಪಕ್ಷ ಅವರು ಯಾವುದೇ ರೀತಿ ನಾನು ಸರ್ ಮಹದಾಯಿ ಹೋರಾಟ ಒಂದು ಸೆಕೆಂಡ್ ಇದನ್ನು ಹೇಳೋದು ಮಾಡ್ತೀನಿ. ಇದು ಒಂದು ಇವತ್ತು ಮಾಧುಸ್ವಾಮಿ ಅವರು ಸಭಾಪತಿ ಅವರು ಇದರಲ್ಲಿ ಅವರು ಹುಡುಗಳದ್ರು ಇಲ್ಲ ಸಹಿ ಮಾಡಿಲ್ಲ ಅಂತ ಹೇಳಿ ಅವತ್ತು 24 ಅಂದರೆ 24ನೇ ತಾರೀಕು ರಾತ್ರಿ 1 ಗಂಟೆ ಬಿಲ್ ಪಾಸ್ ಆಗೋದು ಅಂತಾರ ಪ್ರಿಂಟ್ ಆಗಿ ಬರಬೇಕು. ದೇವಸ್ಥಾನಗಳ ಮಸೂದೆ ಪರಿಷತ್ತಿನಲ್ಲಿ ಅಂಗೀಕಾರವಾದರೂ ನಾನು ಸಹಿ ಹಾಕಿಲ್ಲ ಎಂದು ಸಚಿವ ಮಾಧುಸ್ವಾಮಿ ಹೇಳಿದ್ದು ತಿಳಿದಿದ್ದೇನೆ. ಅಂದು ತಡರಾತ್ರಿ 1 ಗಂಟೆವರೆಗೂ ನಡೆದಿತ್ತು, ತಡವಾದಿದ್ದರಿಂದ ಸಹಿ ಹಾಕಿರಲಿಲ್ಲ. ಗುರುವಾರ ಬೆಂಗಳೂರಿಗೆ ಹೋದ ನಂತರ ಸಹಿ ಹಾಕುವೆ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಹೊರಟ್ಟಿ ಅವರು ಸ್ಪಷ್ಟಪಡಿಸಿದರು. ಶಾನು ಯಲ್ಲಿಗರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಹುಬ್ಬಳ್ಳಿ.